ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಂಬ್ಲೈ ನೋಡಿದಾಗೆ ಈ ಒಂದು ಸ್ಕೀಮ್ ನ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ಈ ಸ್ಕೀಮ್ಗೆ ಚಾಲನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ, ವರ್ಷಕ್ಕೆ 5 ಲಕ್ಷ ಸಿಗುವ, ಉಚಿತವಾಗಿ 5 ಲಕ್ಷ ಸಿಗುವ ಒಂದು ಸ್ಕೀಮ್ ಆಗಿರುತ್ತೆ ಇದು. ಹಾಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಸ್ಕೀಮಿಂದ. ಆ ಸ್ಕೀಮ್ ಹೆಸರೇನು ಮತ್ತೆ ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು, ಏನೇನು ದಾಖಲಾತಿಗಳು ಬೇಕಾಗುತ್ತೆ, ಯಾರ್ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ತರ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಈ ಒಂದು ಸ್ಕೀಮ್ ಗವರ್ನಮೆಂಟ್ ಸ್ಕೀಮ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮೊದಲಿಗೆ ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಆಲ್ರೆಡಿ ನಿನ್ನೆಯಿಂದ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಅರ್ಜಿ ಸಲ್ಲಿಸೋದು ಯಾವ ತರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಯಾವ ತರ ಏನು ಅಂತ ಹೇಳ್ಬಿಟ್ಟು, ಯಾವ ಏಜಿನವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಇನ್ನು ಯಾವ್ಯಾವ ತರ ಸ್ಕೀಮ್ ಇದೆ, ಆ ಸ್ಕೀಮ್ ಅಲ್ಲಿ ಯಾರ್ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಹಾಗೆ ಮೋದಿಜಿಯವರು ಇದಕ್ಕೆ ಚಾಲನೆಯನ್ನ ಕೊಟ್ಟರು, ನಿನ್ನೆ ತಾನೇ ಘೋಷಣೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಮೊದಲಿಗೆ ಈ ಒಂದು ಸ್ಕೀಮ್ ನ ಹೆಸರು ಬಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಎಲ್ ಸ್ಕೀಮ್ ಕಾರ್ಡ್ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಕೀಮ್ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಎಷ್ಟು ಏಜ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ 70 ವರ್ಷ ಮೇಲ್ಪಟ್ಟವರು ಮತ್ತೆ 75 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, ಹಿರಿಯ ನಾಗರಿಕರು ಇದಕ್ಕೆ ಅನ್ವಯವಾಗ್ತಾರೆ ಅಂತಾನೆ ಹೇಳ್ಬೋದು. ಇಂಪಾರ್ಟೆಂಟ್ ಆಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ಇದೊಂದು ಸ್ಕೀಮ್ ಅನ್ವಯವಾಗುತ್ತೆ ಅಂತಾನೆ ಹೇಳ್ಬೋದು. ಅವ್ರಿಗೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಈ ಒಂದು ಸ್ಕೀಮ್ ಇಂದ ಅಂತಾನೆ ಹೇಳ್ಬೋದು. ಇವಾಗ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಂದ್ರೆ ಹಿರಿಯ ನಾಗರಿಕರು ಅಂದ್ರೆ 70 ವರ್ಷ ಮೇಲ್ಪಟ್ಟವರು, ಇವಾಗ ಹುಷಾರ್ ತಪ್ಪಿದ್ರು, ಏನಾದ್ರೂ ಒಂದು ಆಪರೇಷನ್ ಇರುತ್ತೆ, ತುಂಬಾ ಖರ್ಚಾಗುತ್ತೆ ಅನ್ನೋ ಟೈಮಲ್ಲಿ ಈ ಒಂದು ಸ್ಕೀಮ್ ತುಂಬಾನೇ ಹೆಲ್ಪ್ ಈ ಒಂದು ಸ್ಕೀಮ್ ಇಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. 5 ಲಕ್ಷದವರೆಗೂ ಉಚಿತವಾಗಿ ನೀವು ತೋರಿಸ್ಕೊಳ್ಬಹುದು ಹಾಸ್ಪಿಟಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಯಾವ ಯಾವ ಹಾಸ್ಪಿಟಲ್ ಅಂತ ಕೂಡ ಒಂದು ಪಟ್ಟಿಯನ್ನ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಒಂದು ಕೇಂದ್ರ ಸರ್ಕಾರದಿಂದ ಒಂದು ಪಟ್ಟಿಯನ್ನ ಕೊಟ್ಟಿರ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ಆ ಸ್ಕೀಮ್ ಅಲ್ಲಿ ಯಾವ ಒಂದು ಹಾಸ್ಪಿಟಲ್ ನೇಮ್ ಇರುತ್ತೋ ಆ ಒಂದು ಹಾಸ್ಪಿಟಲ್ ಅಲ್ಲಿ ನೀವು ನಿಮ್ಮ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ, ಆ ಒಂದು ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡ್ರೆ ನಿಮ್ಗೆ ಒಂದು ಉಚಿತವಾಗಿ ಒಂದು ಆಪರೇಷನ್ ಆಗಿರ್ಬೋದು, 5 ಲಕ್ಷ ಉಚಿತವಾಗಿ 1 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮತ್ತೆ ಈ ಒಂದು ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಹೋಗ್ತೀನಿ. ಮತ್ತೆ ಮೊದಲಿಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ವಿಶೇಷ ಚೇತನರು ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅದನ್ನು ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ಆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಆಧಾರ್ ಕಾರ್ಡ್ ಇದ್ರೆ ಮತ್ತೆ ಅದ್ರ ಜೊತೆಗೆ ಬೇರೆ ದಾಖಲಾತಿಗಳು ಕೇಳಿದ್ರೆ ನಿಮ್ಗೆ ಯಾವ ತರ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅರ್ಜಿಯನ್ನ ಸಲ್ಲಿಸಿದಾಗ ಯಾವ ತರ ಅಲ್ಲಿ ಕೇಳ್ತಾರೋ ಆ ತರನೇ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಾನೆ ಹೇಳ್ಬೋದು. ಯಾವ್ದರ ಒಂದು ಸ್ಕ್ಯಾನ್ ಮಾಡಕ್ ಹೇಳ್ಬೋದು. ಮೊದಲಿಗೆ ಒಂದು ಸಪರೇಟ್ ಆ್ಯಪ್ ಕೂಡ ಇಲ್ಲಿ ಕೊಡ್ತೀವಿ, ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ್ಯಪ್ ಬಂದ್ರೆ ನಾನು ನೆಕ್ಸ್ಟ್ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ, ಅಪ್ಡೇಟ್ ಅನ್ನ ಕೊಡ್ತೀನಿ. ಸಪರೇಟ್ ಆಗಿ ಆ್ಯಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಆ್ಯಪ್ ನ ಮೂಲಕ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಬರುತ್ತಲ್ಲ, ನೆಕ್ಸ್ಟ್ ಅದನ್ನು ನೋಡಿ ನಾನು ನೆಕ್ಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಮತ್ತೆ ಇದು ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಆನ್ಲೈನ್ ಅಲ್ಲಿ ಯಾವ ತರ ಒಂದು ಲಿಂಕ್ ಅನ್ನ ಟೈಪ್ ಮಾಡ್ಬೇಕು, ಯಾವ ತರ ಏನು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊದಲಿಗೆ ಆಧಾರ್ ಕಾರ್ಡ್, ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ನಂಬರ್ ಇರುತ್ತೆ ಅದೇ ಒಂದು ನಂಬರ್ ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ದಾಖಲೆಗಳು ಬೇಕಾಗುತ್ತೆ, ಏನು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ, ಅದು ಕೂಡ ಇಲ್ಲಿ ಸ್ಕ್ಯಾನ್ ಕೂಡ ಮಾಡೋಕ್ಕೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಹಿರಿಯ ನಾಗರಿಕರಿಗೆ ಮಾತ್ರ ಇಲ್ಲಿ ಈ ಒಂದು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ನಡೆಯುತ್ತೆ ಅಂತಾನೆ ಹೇಳ್ತಿದ್ದಾರೆ. ಆ ಒಂದು ಆಧಾರ್ ಕಾರ್ಡ್ ಇದ್ರೆ ಹಿರಿಯ ನಾಗರಿಕರಿಗೆ ಅಂದ್ರೆ 70 ವರ್ಷ ಮೇಲ್ಪಟ್ಟವ್ರಿಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು DL ಇಲ್ಲ ಪಾಸ್ಪೋರ್ಟ್ ಅದನ್ನ ಸ್ಕ್ಯಾನ್ ಮಾಡಕ್ ಹೇಳ್ತಾರೆ ಅಂತ. ಬೇರೆಯವರು ಇಲ್ಲಿ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ DL ಅಥವಾ ಪಾಸ್ಪೋರ್ಟ್ ಅಥವಾ ಏನೇನಾದ್ರೂ ಅಲ್ಲಿ ಐ ಡಿ ಕಾರ್ಡ್ ಇರ್ಬೋದು ಅಥವಾ ಮೊಬೈಲ್ ನಂಬರ್ ದಾಖಲಾತಿ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ.
ಹಾಗೆ ಸ್ಕ್ಯಾನ್ ಮಾಡಕ್ ಕೇಳಿದಾಗ ನೀವು ಸ್ಕ್ಯಾನ್ ಮಾಡ್ಬೇಕಂತೆ. ಮತ್ತೆ ಈ ಒಂದು ಲಿಂಕ್ ನ ಒಂದು ಶೋ ಆಗ್ತಿದೆ, ನೋಡ್ತಿರ್ಬಹುದು ವಿಡಿಯೋದಲ್ಲಿ ಶೋ ಆಗ್ತಿದೆ. ಈ ಒಂದು ಲಿಂಕ್ ಗೆ ಹೋಗ್ಬೇಕು. ಮೊದಲಿಗೆ pmjy.gov.in ಅಂತ ಇರುತ್ತೆ, ಇದನ್ನ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಬರುತ್ತೆ pmjy.gov.in ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ ಗೆ ಹೋಗಿ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ನಿಮ್ಗೆ ಒಂದು 10 ದಿನಕ್ಕೆ ಒಂದು ಸ್ಕೀಮ್ ನ ನೀವು ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. 10 ದಿನ ಆದ ನಂತರ ನಿಮ್ಗೆ ಒಂದು ಕಾರ್ಡ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಿರಿಯ ನಾಗರಿಕರು ಏನಿರ್ತಾರೆ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, 70 ವರ್ಷ ಮೇಲ್ಪಟ್ಟವರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಪ್ರತಿ ವರ್ಷ ಕೂಡ 5 ಲಕ್ಷ ಸಿಗುತ್ತೆ ಹಿರಿಯ ನಾಗರಿಕರಿಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಪ್ರತಿ ವರ್ಷ 5 ಲಕ್ಷ ಅಂದ್ರೆ ಈ ಒಂದು ಹಾಸ್ಪಿಟಲ್ ಪಟ್ಟಿ ಕೂಡ ಇರುತ್ತೆ ಈ ಸ್ಕೀಮ್ ಅಲ್ಲಿ. ಆ ಒಂದು ಹಾಸ್ಪಿಟಲ್ ಅಲ್ಲಿ ನೀವು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ 5 ಲಕ್ಷ ಉಚಿತವಾಗಿ ನೀವು ಒಂದು ಆಪರೇಷನ್ ಮಾಡಿಸ್ಬೋದು. ಬಡವರಾಗಿರ್ಬೋದು, ತುಂಬಾನೇ ಬಡವ್ರಿಗೆ ಈ ಒಂದು ಆ್ಯಪ್, ಈ ಒಂದು ಸ್ಕೀಮ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಆ್ಯಪ್ ಕೂಡ ಹೇಳ್ತಾರೆ ಅಂತಾನೆ ಹೇಳಿದ್ರು. ಸೊ ಇನ್ನು ಹೇಳಿಲ್ಲ, ಆ ಒಂದು ಆ್ಯಪ್ ಕೂಡ ಹೇಳಿದ್ರೆ ನಾನು ನಿಮ್ಗೆ ಅದನ್ನ ಅಪ್ಡೇಟ್ ಕೂಡ, ಆ ಒಂದು ಅಪ್ಡೇಟ್ ಕೂಡ ಹೇಳ್ತಾ ಹೋಗ್ತೀನಿ. ಆ ಆ್ಯಪ್ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಅದೇ ತರವಾಗಿ ನೀವು ಕೇಳ್ಬೋದು, ನಾವು ಖಾಸಗಿ ಹಾಸ್ಪಿಟಲ್ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ, ಗವರ್ನಮೆಂಟ್ ಹಾಸ್ಪಿಟಲ್ ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ನಾವು ಈ ತರ ಒಂದು ಸ್ಕೀಮ್ ಅನ್ನ ಪಡ್ಕೊಳ್ಬಹುದಾ? ಈ ಒಂದು ಸ್ಕೀಮ್ ನಾವು ಅರ್ಜಿಯನ್ನ ಸಲ್ಲಿಸಿದೀವಿ, ಈ ಒಂದು ಸ್ಕೀಮ್ ಅಲ್ಲಿ ನಾವು ಪಡ್ಕೊಳ್ತಾ ಇದೀವಿ ಆಲ್ರೆಡಿ, ಆದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾವು ತೋರಿಸ್ಕೊಳ್ಬೇಕು ಈ ಒಂದು ಸ್ಕೀಮ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅದ್ರಲ್ಲೂ ಕೂಡ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಆ ಒಂದು ಸ್ಕೀಮ್ ಅಲ್ಲಿ ಹಾಸ್ಪಿಟಲ್ ಪಟ್ಟಿಯನ್ನ ಕೊಟ್ಟಿರ್ತಾರಂತೆ. ಅದೇ ಹಾಸ್ಪಿಟಲ್ ಗೆ ನೀವು ಹೋದ್ರೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಅದೇ ತರವಾಗಿ ಈ ಒಂದು ಸ್ಕೀಮ್ ಅನ್ನ ಯಾವ ತರ ಪಡ್ಕೊಳ್ಬೇಕು ನಾವು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇವಾಗ ಆಲ್ರೆಡಿ ದಾಖಲಾತಿಗಳು ಏನೇನ್ ಬೇಕಾಗುತ್ತೆ ಮತ್ತೆ ಅರ್ಜಿ ಯಾವ ತರ ಸಲ್ಲಿಸೋದು ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲೇ ಅರ್ಜಿಯನ್ನ ಸುಲಭವಾಗಿ ನಾವು ಅರ್ಜಿಯನ್ನ ಹಾಕ್ಬಹುದು ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಒಂದು ಸ್ಕೀಮ್ ಅನ್ನ ಪಡ್ಕೊಳ್ತಿದೀವಿ, ಆ ಸ್ಕೀಮ್ ಕೂಡ ಪಡ್ಕೊಳ್ಬಹುದು. ಈ ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ನಾವು ಪಡ್ಕೊಳ್ಬಹುದಾ? ಹೆಲ್ತ್ ಸ್ಕೀಮ್ ಕಾರ್ಡ್ ಅನ್ನ ನಾವು ಪಡ್ಕೊಳ್ಬಹುದಾ? ಬೇರೆ ಒಂದು ಗವರ್ನಮೆಂಟ್ ಸ್ಕೀಮ್ ಕೂಡ ಪಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಅದನ್ನ ನೀವು ನಿಲ್ಲಿಸಿ ಇದನ್ನ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಉಪಯೋಗ ಆಗುತ್ತೆ. ಆದ್ರೆ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಹೆಲ್ತ್ ಸ್ಕೀಮ್ ಅನ್ನ ನೀವು ಏನಾದ್ರೂ ಪಡ್ಕೊಳ್ತಾ ಇದ್ರೆ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸೋಕಾಗಲ್ಲ ಅಂತಾನೆ ಹೇಳ್ಬೋದು. 70 ವರ್ಷ ಮೇಲ್ಪಟ್ಟವರು ಸಲ್ಲಿಸಬಹುದು. ಆದ್ರೆ ಬೇರೆ ಒಂದು ಸ್ಕೀಮ್ ಅನ್ನ ಗವರ್ನಮೆಂಟ್ ಇಂದ ಬೇರೆ ಸ್ಕೀಮ್ ಪಡ್ಕೊಳ್ತಾ ಇದ್ದೀರಂದ್ರೆ ಆ ಸ್ಕೀಮ್ ಅನ್ನ ನೆನೆಸಿ ಈ ಸ್ಕೀಮ್ ಅನ್ನ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಅದೇ ತರವಾಗಿ ಇಲ್ಲಿ ESI ಕಾರ್ಡ್ ಇದೆ ನಮ್ಮ ಹತ್ರ, ಅದನ್ನು ಅದು ಇದ್ರೆ ಈ ಒಂದು ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋಕಾಗಲ್ವಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈ ಒಂದು ESI ಕಾರ್ಡ್ ಇದ್ರು ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಲೇಬರ್ ಕಾರ್ಡ್ ಇದ್ರು ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಲೇಬರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರ್ತೀರಾ, ಆ ಒಂದು ಕಾರ್ಡ್ ಇದ್ರು ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಕಾರ್ಡ್ ಕೂಡ ಪಡ್ಕೊಳ್ಬಹುದು. ಫ್ಯಾಮಿಲಿ ಇದ್ದೀರಾ ನೀವು, 70 ವರ್ಷ ಮೇಲ್ಪಟ್ಟವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ನೀವು ಫ್ಯಾಮಿಲಿ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ 4 ಲಕ್ಷ ಉಚಿತವಾಗಿ, ಅಂದ್ರೆ ಫ್ಯಾಮಿಲಿಯಲ್ಲಿ ಏನಾದ್ರೂ ಹುಷಾರ್ ತಪ್ಪಿದ್ರೆ, ಏನಾದ್ರೂ ಒಂದು ಕಷ್ಟಕ್ಕೆ ಈ ಒಂದು ಸ್ಕೀಮ್ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಚಿಕಿತ್ಸೆ ಪಡೆಯೋದಿಕ್ ಮಾತ್ರ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮತ್ತೆ 60 ವರ್ಷ ಮೇಲ್ಪಟ್ಟವರು ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ 4 ಲಕ್ಷ ಮಾತ್ರ ಇಲ್ಲಿ ಉಚಿತವಾಗಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಉಚಿತವಾಗಿ ಅಂದ್ರೆ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ವಿಶೇಷ ಚೇತನರಿಗೆ ಇಲ್ಲಿ 5 ಲಕ್ಷ ಉಚಿತವಾಗಿ, ಅಂದ್ರೆ ವರ್ಷ 5 ಲಕ್ಷ ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದು ಕೂಡ ವಿಶೇಷ ಚೇತನರಿಗೂ ಕೂಡ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಒಂದೇ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆಧಾರ್ ಕಾರ್ಡ್ ಇದ್ರೆ ಅವರು ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಸ್ಕೀಮ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಅದಕ್ಕೂ ಕೂಡ ವರ್ಷ ಈ ಒಂದು 5 ಲಕ್ಷ ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಅದೇ ತರವಾಗಿ ಇವ್ರಿಗೆ ವಿಶೇಷ ಚೇತನರಿಗೆ ಏನೇನ್ ಬೇಕು, ದಾಖಲಾತಿಗಳು ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಮೊದಲಿಗೆ ಆಧಾರ್ ಕಾರ್ಡ್, ಅದೇ ತರವಾಗಿ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಬೇರೆ ದಾಖಲಾತಿಗಳು ಸ್ಕ್ಯಾನ್ ಮಾಡಕ್ ಹೇಳ್ತಾರೆ, ಅದೇ ತರವಾಗಿ ಸ್ಕ್ಯಾನ್ ಮಾಡ್ಬೇಕಂತೆ. ಮತ್ತೆ ಅದೇ ತರವಾಗಿ ಫ್ಯಾಮಿಲಿ ಕಾರ್ಡ್ ಅಂತ ಏನ್ ಹೇಳ್ದೆ, ಅದೇ ತರವಾಗಿ ಫ್ಯಾಮಿಲಿ ಕಾರ್ಡ್ ಅಂತ ಏನ್ ಹೇಳ್ದೆ, ಅದಕ್ಕೂ ಯಾವ ತರ ಏನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇವ್ರಿಗೂ ಕೂಡ ಈ ಒಂದು ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ನಂಬರ್
ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತೆ. ಅದರ ಜೊತೆಗೆ ಅವ್ರಿಗೂ ಕೂಡ ಸ್ಕ್ಯಾನ್ ಮಾಡಕ್ ಹೇಳ್ತಾರೆ. ವೋಟರ್ ಐ ಡಿ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಪ್ರಮಾಣ ಪತ್ರ ನಿಮಗೂ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ವೋಟರ್ ಐ ಡಿ ಮತ್ತೆ ಆಧಾರ್ ಕಾರ್ಡ್ ಇಲ್ಲಿ ಕಡ್ಡಾಯವಾಗಿ ಅವ್ರಿಗೂ ಕೂಡ ಬೇಕಾಗುತ್ತೆ. ಈ ಒಂದು ನಾನು ಲಿಂಕ್ ಮೊದಲೇ ಹೇಳಿದೆ, ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, PMJY.gov.in ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಗೆ ಹೋದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಲಿಂಕ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಆನ್ಲೈನ್ ಅಲ್ಲಿ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಹಿರಿಯ ನಾಗರಿಕರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಡವರು, ಈ ಒಂದು ಬಡವರು ಯಾರೆಲ್ಲ ಬಡವರು ಇರ್ತಾರೆ, ನಮ್ಮ ಹತ್ರ ದುಡ್ಡೇ ಇಲ್ಲ ಈ ಒಂದು ಚಿಕಿತ್ಸೆಗೆ ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ಆಯ್ತು ಆ ತರ ಟೈಮಲ್ಲಿ ದುಡ್ಡೇ ಇಲ್ಲ ಅಂದಾಗ ಈ ಒಂದು ಸ್ಕೀಮ್ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ನಿಮ್ಮ ಮನೆಯಲ್ಲೂ ಕೂಡ ಏಜ್ ಆಗಿರೋರು ಅಂದ್ರೆ 70 ವರ್ಷ ಮೇಲ್ಪಟ್ಟವರು ಇದ್ರೆ ಈ ಒಂದು ಸ್ಕೀಮ್ಗೆ ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ನೀವು ಕೂಡ ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಪಡ್ಕೊಳ್ಬಹುದು. ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಅಂದ್ರೆ ನಿಮ್ಮ ಹತ್ರ ಹಣ ಇರಲ್ಲ ಆ ತರ ಟೈಮಲ್ಲಿ ಉಚಿತವಾಗಿ ಈ ಒಂದು 5 ಲಕ್ಷ ಪಡ್ಕೊಳ್ಬಹುದು, ಉಚಿತವಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಯಾವ ಟೈಮಲ್ಲಿ ಯಾವ ತರ ಇರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ, ಏಜ್ ಆಗಿರೋರು ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಈ ಒಂದು ಸ್ಕೀಮ್ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬೇಗ ಬೇಗ ಮೊಬೈಲಲ್ಲೇ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ನೀವು ಕೂಡ ಅರ್ಜಿಯನ್ನ ಬೇಗ ಬೇಗ ಸಲ್ಲಿಸಿ ಅಂತಾನೆ ಹೇಳ್ಬೋದು. ಹಾಗೆ ನೋಡಿದ್ವಲ್ಲ, ಈ ಒಂದು ಹಿರಿಯ ನಾಗರಿಕರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ವಿಶೇಷ ಚೇತನರು ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಫ್ಯಾಮಿಲಿ ಕಾರ್ಡ್ ಯಾವ ತರ ಮಾಡಿಸ್ಬೇಕು, ಏನೇನ್ ದಾಖಲಾತಿಗಳು ಬೇಕು, ಎಲ್ಲಾ ಕೂಡ ನೋಡಿದ್ವಲ್ಲ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಲಿಂಕ್ ಕೂಡ ಹೇಳಿದೀನಲ್ಲ, ಈ ಲಿಂಕ್ ಗೆ ಹೋಗಿ ನೀವು ಗೂಗಲ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಿ. ಹಾಗೆ ಏನಾದ್ರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ.